ನಾನು ಮಲ್ಕೋಬೇಕಾ? ನಂಗೆ ಆಗ್ತಲ್ಲ ಗುರು. ಹೇ ಧೃತಿ, ದಯವಿಟ್ಟು ಆಚೆ ಬಾ, ನೀನು ಬಯಸ್ಕೋತೀಯ ನನ್ನ ಕೈಲಿ. ಸರಿ ಎಲ್ಲ ನೋಡಿ, ಎಲ್ಲ ಹಾಕೋದು ನೀಟಾಗಿ ಮಾಡಿಟ್ಟು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಸೂಪರ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮ್ಮ ಬರ್ಡೇ. ಆ್ಯಕ್ಚುಲಿ ನಾನು ಅವಳನ್ನ ಲವ್ ಮಾಡ್ತಿದ್ದ ಟೈಮಿಂದನೂ ಅವಳಿಗೆ ಪ್ರತಿ ಬರ್ಡೇಗೂ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ತಾನೆ ಬರ್ತಿದ್ದೆ. ಸೊ ಈ ಸಲನೂ ಏನಾದರೂ ಒಂದು ಒಳ್ಳೆ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನೇ ಅವಳ ಬರ್ಡೇಗೆ ಡೆಕೋರೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿ, ನೋಡಿ, ಆನ್ಲೈನಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದೆ. ಇದೇನೋ ಇಷ್ಟೇ ಇಷ್ಟಿದೆ ನೋಡೋದಕ್ಕೆ, ಒಳಗಡೆ ಏನೇನಿದೆ ಏನು ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ಹೇಗೆ ಬರುತ್ತೆ, ಏನಾಗುತ್ತೆ ಅಂತ. ಥ್ಯಾಂಕ್ಫುಲ್ಲಿ ಅವಳಿಗೆ ಇವತ್ತು ಶೂಟಿಂಗ್ ಇದೆ, ಶೂಟಿಂಗ್ ಹೋಗಿದ್ದಾಳೆ. ಸೊ ಅವಳು ಬರೋಷ್ಟಲ್ಲಿ ಇದನ್ನು ಡೆಕೋರೇಟ್ ಮಾಡಿ ಅವಳಿಗೆ ಸರ್ಪ್ರೈಸ್ ಕೊಡೋಣ. ಏನಂತೀರಾ? ನನಗಿರೋದು ಇನ್ನು 2 hours ಅಷ್ಟೇ. ಧೃತಿ ಬೇರೆ ಮಲಗಿದ್ದಾಳೆ, ಅವಳು ಎದ್ದು ಬಂದರೆ ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಬಿಡ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಟಕ ಟಕ ಅಂತ ಈ ಡೆಕೋರೇಷನ್ನ ಮಾಡಿ ಮುಗಿಸೋಣ. ಓಕೆ. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನೆಲ್ಲ ರೆಡಿ ಮಾಡಿಸ್ಬೋದು. ಅಂದರೆ ನಮಗಾದರೆ ಇದು ಕೊಲಾಬ್ರೇಷನ್ನು ಅದು ಇದು ಎಲ್ಲರೂ ಸಿಗ್ತಾರೆ ಡೆಕೋರೇಷನ್ಗೆ. ಬಟ್ ನಾವು ಮಾಡಿದಾಗ, ಪರ್ಸ್ನಲಿ ನಾವೇ ಕೂತ್ಕೊಂಡು ಇದನ್ನೆಲ್ಲ ಮಾಡಿದಾಗ ಅದರಲ್ಲಿ ಸಿಗೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಆ ಹ್ಯಾಪಿನೆಸ್ಸೇ ಬೇರೆ. ಸೊ ಅದಕ್ಕೆ ನಾನೇ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಚೆನ್ನಾಗಿ ಬಂದರೆ ಸಾಕಪ್ಪ ಸಾಕು. ಏನ್ ಮಾಡ್ತಿದ್ಯಾ? ಆ ಬಲೂನ್ ಕೊಡ್ ಮಂಗನೆ ನಂಗೆ, ಗ್ರೀನ್ ಕಲರ್. ನಾನು ಪ್ಲೀಸ್ ಪ್ಲೀಸ್ ಪ್ಲೀಸ್, ಥ್ಯಾಂಕ್ ಯು. ಬೇಡ ಬೇಡ ಬಿಡು, ಏನ್ ಮಾಡಾಗ್ತಾ ಇದೆಯಾ ಮೊನ್ನೆ? ಅದಿನ್ನೂ ಊದ್ಬೇಕಂದ ದೊಡ್ಡದ್ ಮಾಡ್ಬೇಕು ಅದನ್ನ. ಇಲ್ಲೋಡು, ಹಾಯ್, ನಮಸ್ಕಾರ ಎಲ್ರಿಗೂ. ನಿಮಗೆ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಇದೆ, ಫ್ಲೇಕಿ ಇದೆ, ಹಾಗೆ ಇರಿಟೇಟೆಡ್ ಸ್ಕಿನ್ ಇದೆ ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಿಲ್ಲ, ನ್ಯಾಚುರಲ್ ಮಾಯಿಶ್ಚರ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ನಿಮಗೆ 4% ಸೆರಮೈಡ್ ಬ್ಯಾರಿಯರ್ ರಿಪೇರ್ ಮಾಯಿಶ್ಚರೈಸರ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ನಿಮ್ಮ ಸ್ಕಿನ್ ಅನ್ನ ನರಿಶ್ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ನ್ಯಾಚುರಲ್ ಸ್ಕಿನ್ ಬ್ಯಾರಿಯರ್ನ ರಿಪೇರ್ ಮಾಡುತ್ತೆ. ಸೊ ಈ ತರ ಇರುತ್ತೆ. ಸೊ ಇದರಲ್ಲಿ ಪವರ್ ಆಫ್ 2 ಇಂಗ್ರೀಡಿಯೆಂಟ್ಸ್ ಇದೆ, ಸೆರಮೈಡ್ ಕಾಂಪ್ಲೆಕ್ಸ್ ಹಾಗೆ 4% ಸೆರಮೈಡ್ ಕಾಂಪ್ಲೆಕ್ಸ್ ಹಾಗೆ 2% ನೈಸಿನಮೈಡ್. ಸೆರಮೈಡ್ ಕಾಂಪ್ಲೆಕ್ಸ್ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ರಿಪೇರ್ ಮಾಡುತ್ತೆ, ಹಾಗೆ ನೈಸಿನಮೈಡ್ ಸೆರಮೈಡ್ ಪ್ರೊಡಕ್ಷನ್ ಅನ್ನ ಬೂಸ್ಟ್ ಮಾಡುತ್ತೆ. ಇದರಿಂದ ನಿಮಗೆ 24 hours ಮಾಯಿಶ್ಚರೈಸೇಷನ್ ಕೂಡ ಸಿಗುತ್ತೆ, ಯಾವುದೇ ಗ್ರೀಸಿ ರೆಸಿಡ್ಯೂ ಬಿಡದೆ. ಸೊ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಇದೆ, ಆಕ್ಸಲೆನ್ಸ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. ಈ ಆಕ್ಸಲೆನ್ಸ್ ಅಂತ ಕೇಳ್ತಿದ್ದಾಗೆ ನಿಮ್ಗೆ ಒಂದು ಅಂದಾಜು ಐಡಿಯಾ ಬಂದಿರುತ್ತೆ. ಏನು ಅಂತಂದ್ರೆ ಇದು ನಿಮ್ಮ ಸ್ಕಿನ್ಗೆ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡುತ್ತೆ, ನಿಮ್ಮ ಸ್ಕಿನ್ ನೀಟಾಗಿ ಬ್ರೀದ್ ಮಾಡೋ ಹಾಗೆ ಮಾಡುತ್ತೆ. ಸೊ ಇದ್ರ ಟೆಕ್ಸ್ಚರ್ ಹೇಗಿದೆ ಅಂತ ನೋಡ್ಬಿಡೋಣ. ಇದ್ರ ಟೆಕ್ಸ್ಚರ್ ತುಂಬಾ ಲೈಟ್ ವೇಟ್, ಹಾಗೆ ನಾನ್ ಗ್ರೀಸಿ ಇದೆ, ತುಂಬಾ ಹೈಡ್ರೇಟಿಂಗ್ ಆಗಿ ಕೂಡ ಇದೆ. ನನ್ನ ಸ್ಕಿನ್ ತುಂಬಾ ಡಲ್ ಹಾಗೆ ಡ್ರೈ ಅಂತ ಅನ್ನಿಸ್ತಾ ಇದೆ. ನಾನು ಇದನ್ನ ಅಪ್ಲೈ ಮಾಡ್ತೀನಿ ಇವಾಗ. ಮಾಯಿಶ್ಚರೈಸರ್ನ ಜೆನರಸ್ ಆಗಿ ತಗೊಂಡು ನೀಟಾಗಿ ಫೇಸ್ ಹಾಗೆ ನೆಕ್ಗೆ ಅಪ್ಲೈ ಮಾಡಿ. ಸೊ ನೋಡಿದ್ರಲ್ಲ ಎಷ್ಟು ಮಾಯಿಶ್ಚರೈಸ್ ಆಗಿದೆ ನನ್ನ ಸ್ಕಿನ್ನು.
ಆಕ್ಚುಲಿ ಇದನ್ನ ಹಚ್ಕೋತಿದ್ದಾಗೇನೆ ಒಂದು ನಿಮ್ ಸ್ಕಿನ್ ಬ್ರೀದ್ ಮಾಡ್ತಿದೆ ಅಂತ ಅನ್ಸಕ್ ಶುರು ಆಗುತ್ತೆ. ತುಂಬಾ ಲೈಟ್ ಇದೆ, ನಾನು ಹೇಳ್ದಾಗೆ ತುಂಬಾ ಲೈಟ್ ಇದೆ ಟೆಕ್ಸ್ಚರು, ಸ್ಟಿಕ್ಕಿ ಇಲ್ಲ, ನಾನ್ ಸ್ಟಿಕ್ಕಿ ಇದೆ, ಗ್ರೀಸಿ ಇಲ್ಲ, ಅಂಡ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನ್ನ ಸ್ಕಿನ್ ನೋಡಿ, ಯಾವುದೇ ತರ ಸ್ಟಿಕ್ಕಿನೆಸ್ ಇಲ್ಲ. ಡರ್ಮಾಕೋ ಅವರು ಪ್ರತಿ ವರ್ಷ ಯಂಗ್ ಸೈಂಟಿಸ್ಟ್ ಮುಖಾಂತರ ಒಂದು ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ಇವರು 10,000 ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಾ ಇದಾರೆ. ಸೊ ನೀವು ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಮಗುವಿಗೆ ಲಿಂಕ್ ಆಗಿ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಅವ್ರನ್ನ ಎಜುಕೇಟ್ ಮಾಡ್ತಾರೆ. ಇವರ ಎಲ್ಲಾ ಪ್ರಾಡಕ್ಟ್ಸ್ ಫ್ರೇಗ್ರೆನ್ಸ್ ಫ್ರೀ ಆಗಿರುತ್ತೆ, ಹಾಗೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್, ಹಾಗೆ ಇವರ ಓನ್ ವೆಬ್ಸೈಟ್ ಹಾಗೆ ಆಪ್ ಅಲ್ಲಿ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ಅಥವಾ ಆಪ್ ಅಲ್ಲಿ ನನ್ನ ಕೂಪಾನ್ ಕೋಡ್ AMRUTHA2024 ಯೂಸ್ ಮಾಡಿದ್ರೆ ನಿಮ್ಗೆ 20% ಆಫ್ ಕೂಡ ಸಿಗುತ್ತೆ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಲಿಂಕ್ ನ ಕ್ಲಿಕ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಹ್ಯಾಪಿ ಶಾಪಿಂಗ್. ಪಾಪುನ ಅದಕ್ಕೆ ನಿಂಗೆ ಆಗ್ತಿಲ್ವಾ? ಸರಿ ನಾನು ಮಾಡ್ತೀನಿ ಬಿಡು, ಡೋಂಟ್ ವರಿ ಆಯ್ತಾ? ಡೋಂಟ್ ವರಿ. ಓ ನೋ, ಪ್ಲೀಸ್ ಕಣಕ್, ಪ್ಲೀಸ್ ಧೃತಿ ಇಲ್ಲಿ ಕೂಚಿ ಬಾ, ನಿಂಗೆ ಕೇಕ್ ಕೊಡಲ್ಲ ನೋಡ ಆಮೇಲೆ. ಧೃತಿ ಆ ಡಮ್ ಆಗುತ್ತೆ, ಪ್ಲೀಸ್ ನೀನು ಹಂಗೆ ಮಾಡಿದ್ರೆ ಪುಟ್ಟಣ್ಣ ಪ್ಲೀಸ್ ಕಣ ಹಂಗೆ ಮಾಡ್ಬಿಡಕ್ಕ, ಇಲ್ಲಿ ಕುತ್ಕೊ ಮಂಗ್ನೆ ಪ್ಲೀಸ್ ಮಂಗ್ನೆ ನೀನು ಪ್ಲೀಸ್ ಇಲ್ಲಿ ಕುಚ್ಚು ಮಾಡ್ತೀಯಾ? ಇಟ್ಕೊಂಡು ನಾವು ಮಾಡ್ದಂಗೆ ಇವತ್ತು ಡೆಕೋರೇಷನ್. ಹಲೋ, ಏನ್ ಸಮಾಚಾರ? ಆರಾಮಾ? ಆರಾಮ್ ಆರಾಮ್. ನೀವ್ ಆರಾಮಾ? ಆರಾಮ್ ಆರಾಮ್. ಅಲ್ಲಿ ಮಿರರಲ್ಲಿ ನೋಡಿ ಇಬ್ರು ಆರಾಮ್ ಆರಾಮ್. ಅಮ್ಮಂಗೆ ಇಂಗ್ಲಿಷ್ ಮಾಡೋದು ಹೇಳು, ಹ್ಯಾಪಿ ಬರ್ತ್ ಡೇ ಟು ಯು. ಇವಾಗ ಇದನ್ನ ಹಾಕೋಣ, ಓಕೆನಾ? ಗಿಡ ಹೆಂಗಿದೆ? ಹೆಂಗಿದೆ ಡೆಕೋರೇಷನ್? ಸಾಚಿ ಮಾಡಿಲಿ, ಮ್ಯಾಟ್ ಹಾಕಿದ್ದೀನಿ. ಚೆನ್ನಾಗಿದೆಯಾ? ಡಿಡ್ ಯು ಲೈಕ್ ಇಟ್? ಎಸ್. ಅಮ್ಮಂಗೆ ಇಷ್ಟ ಆಗುತ್ತಾ ಇದು? ಅಮ್ಮಂಗೆ ಇಷ್ಟ ಆಗುತ್ತಾ? ಓಕೆ, ಮೆಲ್ಲ ಮೆಲ್ಲ ಸ್ವಲ್ಪ ನೋಡ್ಕೊಂಡು ದಯವಿಟ್ಟು ಪ್ಲೀಸ್. ಹಾಂ, ನಾನು ಮಲ್ಕೋಬೇಕಾ? ಎಸ್ ಬಾ. ಚು ಚು ಚು, ಹೆಂಗಿದೆ? ಇದೇ ನಿನ್ನ ಮನೆ ಇನ್ಮೇಲೆ, ನಾಳೆಯಿಂದ ಇದೇ ನಿನ್ನ ಮನೆ, ಓಕೆ? ನೀನು ಇಲ್ಲೇ ಬಂದು ತಾಚಿ ಮಾಡ್ಬೋದು. ದಯವಿಟ್ಟು ಇಲ್ಲೂ ಹೋಗ್ಬೇಡ ಕಣೆ, ಧೃತಿ ನೋಡು. ಹ್ಞೂ, ಪ್ಲೀಸ್ ಕಣೆ, ಪ್ಲೀಸ್ ಕಣೆ, ಧೃತಿ ಈ ಕಡೆ ಬಾರೆ ನೋಡು. ನಿಮ್ಮಮ್ಮ ಬಂದು ಇದನ್ನು ನೋಡಿ ಕೇಕ್ ಕಟ್ ಮಾಡ್ಬೋದು, ದಯವಿಟ್ಟು ಸುಮ್ಮನೆ. ಆಮೇಲೆ ಏನಾದರೂ ಮಾಡ್ಕೊ, ಪ್ಲೀಸ್ ಪ್ಲೀಸ್ ಬೇಕು, ಅಲ್ಲ ಅದೇ ನೋಡು. ಏನಿಲ್ಲ ಕಣ್ಣು, ಸಿಕ್ಕಲ್ಲ ಬರ್ತೀವಿ ಮತ್ತದನ್ನು ಏನು ಮಾಡ್ಬೇಕು ನಾವು? ಎಲ್ಲ ಎಲ್ಲಾಗ್ತದೆ ಮತ್ತೆ ಪೂಜೆ ಮಾಡಲಿ. ಈ ಹುಡುಗಿ ಕಾಟಪ್ಪ, ಬಾಯ್ಲಿ ಯಪ್ಪ ದೇವ್ರೆ ತಂಟೆ ತಿಂಗಳಿದೆ. ಚೆನ್ನಾಗಿದೆ, ದಯವಿಟ್ಟು ಮುಟ್ಬೇಡ, ಕುತ್ಕೋ. ಅಮ್ಮ ನಂಗೆ ಆಗ್ತಲ್ಲ ಗುರು. ಧೃತಿ ದಯವಿಟ್ಟು ಆಚೆ ಬಾ, ನೀನು ಬೈಸ್ಕೋತೇನೆ ನನ್ನ ಕೈಲಿ. ಸರಿ ಎಲ್ಲ ನೋಡಿ, ಎಲ್ದು ಹಾಕೋದು ನೀಟಾಗಿ ಮಾಡಿಟ್ಟು ಹೋಗಿ ಮಣ್ಣಿ ಕುಡ್ಕೊಂಬರೋಗು. ನಿಂಗೆ ಏನು ಮಾಡಬೇಕು ಹೇಳೆ, ನಿಂಗೆ ಹೆಂಗೆ ಹೇಳಿದ್ರೆ ಕೇಳ್ತೀಯ ಹೇಳು, ಹಂಗೆ ಹೇಳ್ತೀನಿ ದಯವಿಟ್ಟು ಹೇಳು. ಬಾಯ್, ನಿನ್ಗೆ ಹೆಂಗೆ ಹೇಳಿದ್ರೆ ಕೇಳ್ತೀಯ? ಬಾ ಇಲ್ಲಿ, ಕಾಟ್ ಮಾಡಬೇಡ ಅಂತ ನಿಂಗೆ ಹೆಂಗೆ ಹೇಳಿದ್ರೆ ಕೇಳ್ತೀಯ? ಹೆಂಗೆ ಹೇಳಿದ್ರೆ ಕೇಳ್ತೀಯ? ಹೋಗಿ ಮಣ್ಣಿ ಕುಡ್ಕೊಂಬಂದ್ಬಿಡ, ಅಷ್ಟೇ ನಾನು ಕ್ಲೀನ್ ಮಾಡಿರ್ತೀನಿ ಇದೆಲ್ಲ, ಗಲೀಜೆಲ್ಲ ತೆಗ್ದಿರ್ತೀನಿ, ಓಕೆನಾ? ಹಾಂ ಹ್ಞೂ, ಹಾಂ ತೊಗೊತೀನಿ, ಹಾಂ ತೊಗೊತೀನಿ, ಥ್ಯಾಂಕ್ ಯು, ಬಾಯ್. ದೇವ್ರ ಒಳ್ಳೇದು ಮಾಡಲಿ. ಹಾಂ ಇಲ್ಲ ಇಲ್ಲ ಇಲ್ಲ, ನಾನು ಬರ್ತೀನಿ, ನೆಕ್ಸ್ಟ್ ಬರ್ತೀನಿ, ಹೋಗು. ಯಾಕೆ ಹಿಂಗೆ ಮಾಡ್ತೀ, ದಯವಿಟ್ಟು ಹೋಗ್ಬಿಡ್ತಿ, ಯಾಕೆ ಹಿಂಗೆ ಮಾಡ್ತೀಯೇ? ಪ್ಲೀಸ್ ಕಣೆ, ಅದನ್ನ ಏನು ಮುಟ್ಬೇಡ, ಮುಟ್ತಾ ಇದೆಯಲ್ಲ ಮತ್ತೆ.
A few moments later. So yeah, finally decoration complete ಆಗಿದೆ. ಅಮ್ಮ ಇದ್ರತಿ ಬೇರೆ ಕಾಟ ಕೊಟ್ಬಿಟ್ಟು ಇದ್ರತಿ ತರಲೆ ಮಧ್ಯೆ ಇದನ್ನೆಲ್ಲ ಕಾಪಾಡ್ಕೊಳ್ಳೋಷ್ಟು ನನಗಂತೂ ಸಾಕು ಸಾಕಾಗೋಗುತ್ತೆ. ಬಟ್ ಡೆಕೋರೇಷನ್ ಮಾತ್ರ ತುಂಬ ಕ್ಯೂಟ್ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ಅಂತ ನೀವೇ ಒಂದ್ಸಲ ನೋಡಿ. ಆ್ಯಕ್ಚುಲಿ ಅವಳಿಗೆ ಕೊಡೋಕ್ಕೆ ಅಂತ ಒಂದು ಗಿಫ್ಟನ್ನು ತಂದಿದ್ದೀನಿ. ಅವಳಿಗೆ ಇಷ್ಟವಾಗಿರೋದು ಅಂದರೆ ಅವಳಿಗೆ ಪರ್ಲ್ಸ್ದು ನೆಕ್ಲೆಸ್ ಅಂದರೆ ತುಂಬ ಇಷ್ಟ, ಪರ್ಲ್ಸ್ದು. ಸೊ ಹೈದರಾಬಾದಲ್ಲಿ ಪರ್ಲ್ಸ್ ಫೇಮಸ್ಸು. ಸೊ ಚಾರ್ಮಿನಾರ್ಗೆ ನಾನೇ ಹೋಗಿ ಅಲ್ಲೆಲ್ಲ ಹುಡುಕಾಡಿ ದಿ ಬೆಸ್ಟ್ ಪರ್ಲ್ ಶಾಪ್ ಎಲ್ಲಿದೆಯೋ ಅಲ್ಲಿ ನೋಡಿ ಅವಳಿಗೋಸ್ಕರ ಅಂತ ಒಂದು ಪರ್ಲ್ ಸೆಟ್ ತಂದಿದ್ದೀನಿ. ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಫಸ್ಟ್. ಓಕೆ, ಈಗ ಮೇಡಮ್ದು ಶೂಟಿಂಗ್ ಮುಗೀತಂತೆ. ಈಗಷ್ಟೇ ವಾಯ್ಸ್ ಮೆಸೇಜ್ ಕಳಿಸಿದ್ಲು, ಬರ್ತಾಯಿದ್ದಾಳೆ ಮನೆಯಿಂದ ಶೂಟಿಂಗ್ ಮನೆಗೆ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಬಂದುಬಿಡ್ತಾಳೆ. ಸೂಪರ್ ಅಲ್ಲಿ ನೋಡಿ ಬೀಳಿಸ್ತಾಳೀಗ ಅವಳು. ಒಬ್ರು ಕಾಯ್ತಾ ಇದ್ದಾರೆ ಕೇಕ್ ತಿನ್ನಕ್ಕೆ ಅಂತ. ಏ ಏ ಕಳ್ಳ ಇಡು, ಅಮ್ಮ ಬರ್ಬೇಕಲ್ಲಿ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಸೂಪರ್ ಹೈದರಾಬಾದ್ ಪರ್ಲ್ ಸೆಟ್. ಇರು ಇರು ಧೃತಿ ಒಂದು ನಿಮಿಷ ಇರು ಧೃತಿ ಇರು, ಅಮ್ಮಂಗ್ ನೋಡಲ್ಲ ಗಿಫ್ಟ್ ನೋಡಕ್ ಬಿಡು. ಓಕೆ, ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು, ಹೆಂಗ ಅನ್ಸ್ತು? ವೆರಿ 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 ನೈಸ್. ಆಕ್ಚುಲಿ ನನಗೆ, ನಾನು ನಿಂಗೆ ಫಸ್ಟೇ ಹೇಳಿದ್ದೆ, ಪ್ಲೀಸ್ ದಯವಿಟ್ಟು ಏನು ಒಂಥರ ತೀರ ದೊಡ್ಡದಾಗಿ ಏನು ಸರ್ಪ್ರೈಸು ಗಿಪ್ರೈಸು ಆ ಥರದ್ದೆಲ್ಲ ಮಾಡಬೇಡ, ಐ ಆಮ್ ನಾಟ್ ಇನ್ ಫಾರ್ ಇಟ್ ಅಂತ. ಬಟ್ ದಿಸ್ ಇಸ್ ವೆರಿ ಕ್ಯೂಟ್, ವೆರಿ ಹಾರ್ಟ್ ವಾರ್ಮಿಂಗ್ ಅಂತಾರಲ್ಲ ಆ ಥರ, ಒಂಥರ ಖುಷಿ ಆಯಿತು, ತುಂಬ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಎನಿ ಟೈಮ್. ಸೊ ನನಗೆ ಎವ್ರಿ ಬಿಟ್ ಆಫ್ ಇಟ್ ನನಗೆ ಇಷ್ಟ ಆಯಿತು, ತುಂಬ ಕ್ಯೂಟ್. ರಾತ್ರಿ ಕಪ್ ಕೇಕು ಅದು ತುಂಬ ಚೆನ್ನಾಗಿತ್ತು. ಕಪ್ ಕೇಕ್ ಅಂತೂ ಸಖತ್ತಾಗಿತ್ತು. 11:30 ನೀನು 11:30 ನೀನು ಎಬ್ಸಿದ್ದ, 12 ಗಂಟೆ ಎಕ್ಸಾಕ್ಟ್ ಆಗಿ ನಾನು ಬಂದಿದ್ದೆ 11:30. ನನ್ಗೆ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ಒಳ್ಳೆ ಆ ಕಡೆ ಕಡೆ ನೋಡ್ತಾನೆ ಇದ್ದೆ ಅಲ್ವಾ, ನಾನು ಹೆದರ್ಕೊಂಬಿಟ್ಟೆ. ಸೊ ತುಂಬಾ ಇಷ್ಟ ಆಯ್ತು. ಆಮೇಲೆ ದ ಪರ್ಲ್ ಸೆಟ್, ಓ ಮೈ ಗಾಡ್, ಯು ಹ್ಯಾವ್ ನೋ ಐಡಿಯಾ. ನಂಗೆ ಗೋಲ್ಡ್ ಗಿಂತ ಅದೇ ಇಷ್ಟ. ಹೌದಾ? ಅಷ್ಟೂ ಇಷ್ಟ ನಂಗೆ ಪರ್ಲ್ಸ್. ನಮ್ಮ ಬಜೆಟ್ ಅಷ್ಟೇ. ಸೊ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಡ್ಯಾನ್ಸ್ ಪ್ರಾಕ್ಟೀಸ್ ಬಂದಿದ್ದೆ ಶೋಗೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಚಾರ್ಮಿನಾರ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿದ್ದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಈ ವರ್ಷ ನೀನು ಅನ್ಕೊಂಡಿದ್ದೆಲ್ಲ ಆಗಲಿ, ಯಾವಾಗಲೂ ಖುಷಿ ಖುಷಿಯಾಗಿ ನಗ್ ನಗ್ತಾ ಇರು. ಆಲ್ವೇಸ್ ಡೇ ಫಾರ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹೌ ಡು ಯು ಲೈಕ್ ದಟ್ ವಿಡಿಯೋ ನಾನು ಮಾಡಿದ್ದೆ? ಎಲ್ಲ ನಮ್ಮ ಆನಿವರ್ಸರಿ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ಕೆಲವರು ಹ್ಯಾಪಿ ಆನಿವರ್ಸರಿ ಅಂತೆಲ್ಲ ವಿಶ್ ಮಾಡ್ತಾ ಇದ್ದಾರೆ. ಸೊ ದಟ್ ವಿಡಿಯೋ ವಾಸ್, ಇಟ್ ಹ್ಯಾಸ್ ಮೈ ಹಾರ್ಟ್. ಥ್ಯಾಂಕ್ ಯು. ಸೊ ತುಂಬ ಕ್ಯೂಟ್ ಆಗಿತ್ತು. ಇಟ್ ರಿಮೈಂಡೆಡ್ ಮೀ ಆಫ್ ದೋಸ್ ಡೇಸ್, ದೋ ದೇರ್ ವಾಸ್ ನಥಿಂಗ್ ಬಿಟ್ವೀನ್ ಅಸ್ ಬ್ಯಾಕ್ ದೆನ್.
ಇಟ್ ವಾಸ್ ಜಸ್ಟ್ ಸೀನ್ಸ್ ಫಾರ್ ಅಸ್ ಬಿಕಾಸ್ ಅಷ್ಟು ಪ್ರೊಫೆಷನಲ್ ಆಗಿರ್ತಿದ್ವಿ ನಾವು ಸೆಟ್ಟಲ್ಲಿ ಇರಬೇಕಾದ್ರೆ. ಸೊ ದೇವರ್ ಜಸ್ಟ್ ಸೀನ್ಸ್ ಅಂದರೆ ಬರೀ ಅದನ್ನು ಸೀನ್ ಥರ ಮಾಡ್ತಾ ಇದ್ವಿ, ಬಟ್ ಸೀನೇ ಸೀನ್ ಆಗುತ್ತೆ ಅನ್ನೋ ಗೊತ್ತಿರಲಿಲ್ಲ ನಮಗೆ. ಅದೇ ಸೀನು ಸೀನ್ ಆಯ್ತಲ್ಲ. ಪ್ರತಿ ವರ್ಷ ಹೆಚ್ಚು ಹೆಚ್ಚು ಜನ ನನಗೆ ವಿಶ್ ಮಾಡ್ತಾ ಇದ್ದೀರಾ, ಎಲ್ಲರ ಪ್ರೀತಿ ನನಗೆ ಹೆಚ್ಚು ಹೆಚ್ಚಾಗ್ತಾ ಇದೆ. ಸೊ ಈ ಪ್ರೀತಿನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನು ಯಾವತ್ತಿದ್ರೂ ನಿಮ್ಮ ಪ್ರೀತಿ ಆಶೀರ್ವಾದಕ್ಕೆ ಚಿರಋಣಿಯಾಗಿರ್ತೀನಿ. ಹೀಗೆ ನಮ್ಮಿಬ್ಬರನ್ನು ಬ್ಲೆಸ್ ಮಾಡ್ತೀರಿ, ನಮ್ಮ ಇಡೀ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ಎಲ್ಲರೂ ವಿಶ್ ಮಾಡಿದ್ದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಲವ್ ಯು ಆಲ್ ಆಸ್ ಆಲ್ವೇಸ್. ನಾವು ಹೇಳೋ ಹಾಗೆ ಲವ್ ಯು ಆಲ್. ಪ್ರತಿ ಸಲನೂ ನೀವು ಈ ಹಾಟನ್ನ ನಮಗೆ ಕೊಡ್ತಾ ಇದ್ದೀರಾ, ಈ ಸಲ ನಾವು ನಿಮ್ಗೆ ಈ ಹಾಟನ್ನು ಕೊಡ್ತಾ ಇದ್ದೀವಿ. ತಗೊಳ್ಳಿ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ತುಂಬ ತುಂಬ ಶೇರ್ ಮಾಡಿ. ಲವ್ ಯು ಆಲ್.